ಒಬ್ಬ ಮಂತ್ರಿ ಹೇಳಿಕೆ ಕೊಡೋದು ಒಬ್ಬ ಮಂತ್ರಿ ಇಂಟ್ರಾಕ್ಟ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅವತ್ತು ಏನಾಯ್ತು ಸರ್, ಅವತ್ತು ಈಶ್ವರಪ್ಪನವ್ರನ್ನ ಎಲೆಕ್ಟ್ರಾನಿಕ್ ಮೀಡಿಯಾದವರು ಇಂಟ್ರಾಕ್ಟ್ ಮಾಡಿದ್ರು, ಏನು ನೀವು ಕೆಂಪುಕೋಟೆ ಮೇಲೆ ಕೇಸರಿ ಬಾವುಟ ಆರಿಸ್ತೀರಾ ನೆಟ್, ನನ್ನ ಹತ್ರ ಇರೋ ಫ್ಯಾಕ್ಟ್, ಅವರು ಇದ್ರೆ ಬೇರೆ ಕೊಡಲಿ. ಅದಕ್ಕೆ ಪ್ಲೀಸ್ ನಾನು ಕಾಮ ಕೂತ್ಕೊಂಡು ಕೇಳಿದ್ದೀನಿ, ಈಶ್ವರಪ್ಪನವ್ರು ರಿಯಾಕ್ಟ್ ಮಾಡ್ತಾರೆ ಯಾವತ್ತಾರ ಒಂದು ದಿವಸ ಆಗ್ಬೋದಪ್ಪ, 200 ವರ್ಷಕ್ಕೋ 500 ವರ್ಷಕ್ಕೋ ಭಗವಧ್ವಜ ರಾಷ್ಟ್ರಧ್ವಜ ಆಗ್ಬೋದು ಅಂತ ನಾನು ಆರಿಸ್ತೀನಿ ಇರಲಿಲ್ಲ. ಮುಂದುವರೆದು ಎಲ್ಲಿ ಬೇಕಾದರೂ ಹಾಡ್ಬೋದು. ನಾನು ಹೇಳ್ತಾ ಇರೋದು ಈಗ ನಾವೆಲ್ಲರೂ ಕೂಡ ಸಂವಿಧಾನಬದ್ಧವಾಗಿ ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರಧ್ವಜ ಅಂತ ಒಪ್ಕೊಂಡಿದ್ದೇವೆ, ಅದಕ್ಕೆ ಗೌರವ ಕೊಡಲೇಬೇಕು. ಯಾರೇ ಅದಕ್ಕೆ ಗೌರವ ಕೊಡ ತಪ್ಪಿದ್ರೆ ಅವನು ರಾಷ್ಟ್ರದ್ರೋಹಿ ಆಗ್ತಾನೆ. ಎಲ್ಲಿದೆ ಸರ್ ಈಶ್ವರಪ್ಪನವರು ರಾಷ್ಟ್ರಧ್ವಜಕ್ಕೆ ಅಗೌರವ ಮಾಡಿರೋದು ಆಡಿರೋ ಮಾತು ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಶ್ವರಪ್ಪನವರು ಸ್ಟೇಟ್ಮೆಂಟ್ ಮಾಡಿರೋದು ಎವರಿ ಒನ್ ಇಸ್ ಬೌಂಡ್ ಪ್ಲಸ್ ಯಾಕ್ರೆ ಹೆಂಗಾಡ್ತೀರಿ? ಸ್ಪಷ್ಟವಾಗಿ ಎಲ್ಲ ಪ್ರೆಸ್ ಅವರು ಕೆಂಪು ಕೋಟೆಯ ಮೇಲೆ ಕೇಸರಿ ಧ್ವಜ ಆರಿಸುತ್ತೇವೆ, ಸಚಿವ ಈಶ್ವರಪ್ಪ ಎಲ್ಲ ಬರೆದವರಲ್ಲ, ಅದೆಲ್ಲ ತಪ್ಪ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್, ಆ ಜವಾಬ್ದಾರಿ ಸೆಡಿಷನ್ ಪ್ರಶ್ನೆ ಬರೋದೇ ಇಲ್ಲ. ಯಾವ ರಾಷ್ಟ್ರ ಧ್ವಜಕ್ಕೂ ಈಶ್ವರಪ್ಪನವ್ರು ಅವಮಾನ ಮಾಡಿಲ್ಲ. ಕೂತ್ಕೊಂಡು ಯಾರೋ ಮಾತಿಗೆ ಮಾತಾಡ್ಬೇಕಾದ್ರೆ ಸರ್ಕಾಸ್ಟಿಕ್ ಆಗಿ ಏನ್ರಿ ಹಾಗಾರ ನೀವು ಹಂಗೆಲ್ಲ ಮಾಡಿರಿ, ರಾಮ ಮಂದಿರ ಕಟ್ಬಿಟ್ರಿ, ಇದನ್ನು ಮಾಡ್ತೀರಾ ಅಂದಾಗ ಆಗ್ಬೋದೇನೋಪ್ಪ ಒಂದ್ ದಿವಸ ಅಂತ ಒಂದು ಮಾತಾಡಿದ್ನ. ಮಿನಿಸ್ಟರ್ ಸ್ಟೇಟ್ಮೆಂಟ್ ಅಂತ ಕನ್ಸ್ಯೂಮ್ ಮಾಡ್ಕೊಳಕ್ ಆಗಲ್ಲ. ಈಗ ಲಾಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ಕೆಲಸ ಮಾಡಿ ಕೇಳಿ, ಅವರು ಎಲೆಕ್ಟ್ರಾನಿಕ್ ಮೀಡಿಯಾ ಹೇಳ್ತಾ ಇದಾರೆ ಕೇಳ್ರಿ. ನಾನು ಹೇಳಿ ಸಮಾಧಾನದಿಂದ ಅಧ್ಯಕ್ಷರೇ, ನೀವು ಒಳ್ಳೆ ಇವತ್ತು ಏನಾಗಿದೆ, ಎಲ್ಲರಿಗೆ ನಿಮ್ ನಾಯಕರಿಗೂ ಮಾತಾಡ್ಲಿಕ್ ಬಿಡುದಿಲ್ಲ, ಇವರಿಗೂ ಮಾತಾಡ್ಲಿಕ್ ಬಿಡುದಿಲ್ಲ, ಏನಾಗಿದೆ ಎಲ್ಲರೂ ಹಿಂಗ್ ಎದ್ ನಿತ್ಕೊಂಡು ಮಾತಾಡಿದ್ರೆ ಆಯ್ತ್ರಿ. ಏನ್ ಹೇಳಿದಾರೆ ಕೇಳ್ರಿ ಅವರು. ಈಗ ಆಯ್ತು ಹೇಳಿ, ಮಾಧುಸ್ವಾಮಿ ಹೇಳಿ. ಆಮೇಲೆ ಸೆಕ್ಷನ್ 124 ಎ ಸೆಡೇಷನ್ ಹೇಳ್ರಿ. ರಾಷ್ಟ್ರಧ್ವಜ ಇಲ್ರೋ ನನಗೆ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ದೀನಿ, ಇಫ್ ದಿ ಮೆಂಬರ್ ಹ್ಯಾಸ್ ಎನಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಈಸ್ ಫ್ರೀ ಟು ಗಿವ್ ಇಟ್ ಟು ದಿ ಹೌಸ್. ಪ್ರೆಸ್ಸಲ್ಲಿ ಬಂದಿದ್ದ ಮೇಲೆ ಪಾರ್ಷಿಯಲ್ ಆಗಿ ಓದಬಾರ್ದು, ಪಾರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಕವರ್ ಮಾಡಬಾರ್ದು, ಫುಲ್ ಟೆಕ್ಸ್ಟನ್ನೇ ನಾವು ಗಣನೆಗೆ ತಗೋಬೇಕು. ಮಧ್ಯೆ ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ಅಂತಿಮವಾಗಿ ಏನು ಮಾತಾಡೋರು ಅನ್ನೋದನ್ನ ಗಣನೆಗೆ ತಗೊಳ್ಳಿ. ಈಶ್ವರಪ್ಪನವರು ನಾನು ರಾಷ್ಟ್ರಧ್ವಜ ಆರಿಸ್ತೀನಿ ಅನ್ಲಿಲ್ಲ, ಈಶ್ವರಪ್ಪ ಈಗಿರೋ ರಾಷ್ಟ್ರಧ್ವಜನ ಇಳಿಸ್ತೀನಿ ಅನ್ಲಿಲ್ಲ. ಪೇಪರ್ನವರು ಎಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾನವರು ಯಾವತ್ತಾರು ಒಂದ್ ದಿವಸ ಆಗ್ತಾರೆ ಏನೋ 200 ವರ್ಷ ಮಾಜಿ ಸಭೆ ಪೇಪರ್ ಬೇಡ ಸ್ವಾಮಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲ ನಾವೆಲ್ಲ ನೋಡಿದೀವಿ, ರಾಜ್ಯ ಜನ ನೋಡರೆ ಡಿಸ್ಪ್ಲೇ ಮಾಡ್ಬಿಡಿ ಸದನದಲ್ಲಿ, ಸೆಡೇಷನ್ ಅಲ್ಲ ಡಿಸ್ಪ್ಲೇ ಮಾಡ್ಬಿಡಿ, ಸತ್ಯ ಗೊತ್ತಾಗುತ್ತಿಲ್ಲ. ನಾನು ಅತ್ಯಂತ ಹೆಚ್ಚು ಗೌರವ ಕೊಡ್ತೀನಿ ಅಂತ ಹೇಳಿರೋ ಮಂತ್ರಿನ ರಾಷ್ಟ್ರದ್ರೋಹಿ ಅಥವಾ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡೋರು ಅಂತ ಬಿಂಬಿಸೋದು ಗೌರವನೂ ಅಲ್ಲ.